ಬಹಳ ನೋವಿನ ಸನ್ನಿವೇಶ, ಬೇಸರದಲ್ಲಿದ್ದೀರಿ, ಅಮ್ಮ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ, ಅವರಲ್ಲೂ ಕೂಡ ಆ ಕಣ್ಣೀರು ಆ ಬೇಸರ ನೋವಿದೆ. ಈ ಸನ್ನಿವೇಶ ಇವತ್ತಿಗೆ ಒಂದು ಅಟ, ಏನೇ ನೋವಿದ್ರು ಕೂಡ ಅದಕ್ಕೆ ಪ್ರತೀಕಾರ ಅನ್ನೋದು ಸಹಜವಾದ ಮಾತು. ಇಂಥ ಘಟನೆಗಳು ಯಾಕಾಯಿತು, ಈ ಘಟನೆ ಕಡಿವಾಣ ಹಾಕ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ತಮ್ಗೆ ಅನ್ಸುತ್ತೆ? ಕಳೆದ 13 ದಿವಸದಿಂದ ನಾವು ದುಃಖದ ಮನೆ, ಆದರೂ ಒಂದು ಆ ದುಃಖನ ತಡ್ಕೊಂಡು ನಾವು ಇಡೀ ನಾಡಿಗೆ ಒಂದು ಸಂದೇಶ ಕೊಡೋಕ್ಕೆ ಇಚ್ಛಪಟ್ವಿ. ಯಾಕಂದರೆ ಇವತ್ತು ನನ್ನ ಮಗಳು ಹತ್ಯಾದ ನಂತರ ಆಕೆ ಬಲಿದಾನ ಕೊಟ್ಟು ನಮ್ಮನ್ನೆಲ್ಲರೂ ಜೋಡಿಸಾಯ್ತ, ಪ್ರತಿ ಹುತಾತ್ಮರಾಗಿ ಪ್ರತಿಯೊಬ್ಬರಿಗೂ ಸಂದೇಶ ಕೊಡ್ತಾಯ್ತ. ಈ ಒಂದು ವ್ಯವಸ್ಥೆ ಹದಗೆಟ್ಟಿದೆ, ಇಡೀ ರಾಷ್ಟ್ರ ಅಂತಾರಾಷ್ಟ್ರ ತಕ್ಕ ಸುದ್ದಿ ಆಗಿದೆ. ಅದರಿಂದ ಎಲ್ಲರೂ ಎಚ್ಚೆತ್ತಾಗಬೇಕು. ಒಂದು ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲ, ಒಂದು ಮಹಿಳೆಗೆ ಸುರಕ್ಷತೆ ಇಲ್ಲ, ಪೇರೆಂಟ್ಸು ಕೂಡ ಲಾಪರವಾಗಿ ಮಾಡ್ಯಾರೆ, ನಿರ್ಲಕ್ಷ್ಯ ವಹಿಸ್ತಾರೆ, ಎಜುಕೇಷನ್ ಸೊಸೈಟಿ ಕೂಡ ನಿರ್ಲಕ್ಷ್ಯ ಆಗಿದೆ. ಲಕ್ಷಗಟ್ಟಲೆ ಡೊನೇಷನ್ ತಗೋತಾರೆ, ಏನೂ ವ್ಯವಸ್ಥೆ ಇಲ್ಲ. ಇಂಥ ಒಂದು ಸಮಾಜಘಾತಕರು ಇರ್ತಾರಲ್ಲ, ಆ ಒಂದು ಪಿಡುಗು ಎಲ್ಲರಿಗೆ ಕಾಡ್ತಾ ಇದೆ. ಆ ಒಂದು ವಿಕೃತ ಮನೋಭಾವನೆ ಇದ್ದವರು ಎಲ್ಲ ವರ್ಗದವ್ರನ್ಯಾಗೂ ಅದಾರೆ. ಅಂಥವ್ರನ್ನ ಕಡಿವಾಣ ಹಾಕ್ಬೇಕಂದ್ರೆ ಈ ಒಂದು ಧ್ವನಿಯೇ ನನ್ನ ಧ್ವನಿ ಆಗಿತ್ತು. ಅದರಿಂದ ನಮ್ಮ ಜಿಲ್ಲೆ ಧ್ವನಿ ಆಯ್ತು, ರಾಜ್ಯ ಧ್ವನಿ ಆಯ್ತು, ಮತ್ತು ದೇಶದ ಧ್ವನಿ ಆಯ್ತು, ಅಂತಾರಾಷ್ಟ್ರದ ಧ್ವನಿ ಆಯ್ತು. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಈಗ ಎಚ್ಚೆತ್ತು ಭಾಳ ಈ ಮ್ಯಾಟ್ರನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಈಗಾಗಲೇ ಅನೇಕ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಮಾಡಿದರು. ಅದ್ರ ಜೊತೆಗೆ ಸಿ ಐ ಬಿ ಕೊಟ್ಟರು. ಅದ್ರ ನಂತರ ಈಗ ಎಲ್ಲರದ್ದು ಡಿಮಾಂಡ್ ಏನಿದೆ ಅದನ್ನ ನಾವು ಇನ್ನೊಂದು ಡಿಮಾಂಡ್ ಇಟ್ಟಿದ್ವಿ. ಈಗ ನ್ಯಾಯ ಹಿರಿಮಠ ಅನ್ನೋ ಹೆಸರಲ್ಲೇನಿಲ್ಲ, ಕಾಯ್ದೆ ತರಬೇಕು, ಲಾ ತರಬೇಕು. ಇಂಥ ಪ್ರಕರಣಗಳಲ್ಲಿ ಈ ಫಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ 90 ದಿವಸ ಇಲ್ಲ 120 ದಿವಸನೇ ಗಂಟಾಘೋಷವಾಗಿ ನಮ್ಮ ನಾಯಕರು ಹೇಳಿ ಹೋಗಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜಿಯಾಲಜಿ ಗಂಟಾಘೋಷವಾಗಿ 90 ಇಲ್ಲಾಂದ್ರೆ 120 ಡೇಸ್ನೇ ಗಲ್ಲಿಗೇರಿಸ್ತೇವೆ ಅನ್ನೋ ಕಾಯ್ದೆ ಏರಿಸ್ತೇವೆ ಅಂತೇಳಿ ಮಾತು ಕೊಟ್ಟು ಹೋಗಿದ್ದಾರೆ ಸುರ್ಜೇವಾಲಾಜಿ. ಅದೇ ಜೊತೆ ಇದಕ್ಕೆಲ್ಲ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಕೂಡ ನನಗೆ ಫೋನ್ ಮುಖಾಂತರ ಮಾತಾಡಿ ಅವರು ಕೂಡ ನನಗೆ ಧೈರ್ಯ ತುಂಬಿ ಇದು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅವರು ಕೂಡ ಸರ್ಕಾರಕ್ಕೆ, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಮ್ಮ ಮನೆಗೆ ಬಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ಒಂದು ಮಾಹಿತಿ ಕೊಟ್ಟು ಅಲ್ಲೇ ನಮ್ಮ ಲಾ ಮಿನಿಸ್ಟರ್ ಆದ HK ಪಾಟೀಲ್ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರನ್ನೆಲ್ಲರನ್ನು ಒಳಗೊಂಡು ಒಂದು ಇಮಿಡಿಯೇಟ್ಲಿ ಇದನ್ನು ಆಕ್ಷನ್ ಆಗ್ಬೇಕಂತೇಳಿ 4 ಅಥವಾ 5 ದಿವಸನಾಗ ಆದೇಶ ಮಾಡಿಸಿದ್ರು. ಇದಕ್ಕೇನಾದರೂ ನ್ಯಾಯ ಕೊಡಬೇಕು ನಾವು, ಇದು ಅನ್ಯಾಯ ಆಗಿದೆ, ಈ ರೀತಿ ನೀವು ನಿರ್ಲಕ್ಷ್ಯ ಮಾತುಗಳನ್ನು ಹೇಳಬಾರ್ದು, ಯಾರೋ ನಿಮಗೆ ದಿಕ್ಕು ತಪ್ಪಿಸಿದ್ದಾರೆ ಆ ರೀತಿ ನೀವು ಕೂಡ ಹೇಳಬಾರ್ದಾಗಿತ್ತು, ರಾಜ್ಯಕ್ಕೆ ಕ್ಷಮೆಯನ್ನು ಕೇಳಿದರು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕೂಡ ಕ್ಷಮೆಯನ್ನು ಕೇಳಿದರು. ಇಂಥ ಕ್ಷಮೆ ಕೇಳೋ ಒಂದನೇದು ಹೇಳಿಕೆ ಹೇಳಿಸಿದ್ರ ಬಗ್ಗೆ ಮತ್ತೆ ಆ ತೆಳಗಿನ ಮಟ್ಟದಿಂದ ನಿಮಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಆಯಿತು, ನಿಮ್ಮ ಬಾಯಲ್ಲೇ ಈ ರೀತಿ ಒಂದು ಘಟನೆ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ದಿಕ್ಕು ತಪ್ಪಿಸಿದ್ರು. ಅದನ್ನು ತಳಮಟ್ಟದಿಂದ ಅವರು ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಲಾ ಮಿನಿಸ್ಟರು, DK ಶಿವಕುಮಾರ್ ಸಾಹೇಬರು ಇದನ್ನು ತಳಮಟ್ಟದಿಂದ ಚೌಕಾಸಿ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಯ್ತು, ಯಾಕೆ ಹೇಳಿಸಿದ್ರು, ಗೃಹ ಸಚಿವರು ಹೇಳಿಕೆ ತಪ್ಪಾಗಿ ಹೇಳಿದ್ದು ಅಂತೇಳಿ ಆಕಸ್ಮಿಕ ಘಟನೆ ಅಂತ ಹೇಳಿಬಿಟ್ರು. ಇದು ಆಕಸ್ಮಿಕ ಅಂದ್ರೆ ಯಾರಾದರೂ ಜಾರಿ ಬಿದ್ದರೆ ಆಕಸ್ಮಿಕ, ಆಕ್ಸಿಡೆಂಟ್ ಆದರೆ ಆಕಸ್ಮಿಕ, ಎಲ್ಲೋ ಒಂದ್ ಕಡೆ ನಾವು ಕೈ ಜಾರಿ ಎಲ್ಲಿ ಏನೋ ವಸ್ತು ತಳಗ ಬಿದ್ದರೆ ಆಕಸ್ಮಿಕ, ಆಕಸ್ಮಿಕನೂ ಇದನ್ನೇ ಬೇರೆ ಅಲ್ಲಿ ಆ ಒಂದು ಇದ್ರಾಗ ಈಸಿಯಾಗಿ ತಿಳ್ಕೊಂಡು ಇದನ್ನು ಹರಕೆ ಹೊಡೆದ್ಬಿಟ್ರು. ತಳಮಟ್ಟದಿಂದ ತುಳಿಬೇಕು, ಇದನ್ನು ತಳಮಟ್ಟದಿಂದಾನೆ ಈ ರೀತಿ ಹೇಳಿಸಿ ಅವ್ರನ್ನು ಕೂಡ ಅವಮಾನ ಮಾಡಿಬಿಟ್ರು. ರಾಜ್ಯದ ಜನತೆ ಮುಂದೆ ಅವರೇ ವ್ಯವಸ್ಥಾಪಕರು, ಇಡೀ ರಾಜ್ಯದ ಸುರಕ್ಷತೆಯನ್ನು ಕಾಪಾಡೋರು ಅವ್ರ ಬಾಯಲೆಯನ್ನು ಹೇಳಿಸ್ಬಿಟ್ರು. ಬಟ್ ಅವ್ರಿಗೂ ಅವಮಾನ ಆಯಿತು, ರಾಜ್ಯ ಸರ್ಕಾರಿಗೆ ಅವಮಾನ ಆಯಿತು, ಮುಖ್ಯಮಂತ್ರಿಗಳು ಕೂಡ ಇದು ವೈಯಕ್ತಿಕ ವಿಚಾರ ಅಂತ ಹೇಳಿಸ್ಬಿಟ್ರು. ಅದನ್ನು ಕೂಡ ಅವ್ರು ಗಂಭೀರವಾಗಿ ಪಾಪ ಏನೋ ಇಲೆಕ್ಷನ್ ವಿಜಯ ಅವ್ರು ಹೇಳಿದ್ದಾರೆ ಅಂದ್ಕೊಳ್ಳಿ ಸ್ಥಳೀಯವಾಗಿ ಮಾಹಿತಿ ತಿಳ್ಕೊಂಡು ಹೇಳಿದ್ದಾರೆ, ಅದನ್ನು ಕೂಡ ಆ ದಿಕ್ಕು ತಪ್ಪಿಸೋ ಕೆಲಸ ಆಯಿತು. ಅವರು ಕೂಡ ರಾಜ್ಯಕ್ಕೆ ಕ್ಷಮೆ ಕೇಳೋದು ಬಂತು, ನನ್ನ ಮನೆಗೆ ಬಂದರು ಮುಖ್ಯಮಂತ್ರಿಗಳು, ನಮಗೂ ಧೈರ್ಯ ತುಂಬಿದರು, ನಿನ್ನ ಜೊತೆಗದೇನೆ, ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಕ್ಷಮಿಸಲ್ಲ, ಇದು ಖಂಡಿತ ಕಡಿವೇನ ಹಾಕ್ತೀವಿ, ನಾವು ಇದಕ್ಕೆ ಏನು ಮಾಡಬೇಕು ನಾನು ಮಾಡ್ತಾ ಇದ್ದೀನಿ, ಧೈರ್ಯವಾಗಿರು, ನಾವು ನಿಮ್ಮ ಜೊತೆಗಿದ್ದೀವಿ, ಇಡೀ ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ನಮ್ಮ ಮನೆಗೆ ಬಂದು ನಮ್ಗೆ ಧೈರ್ಯ ತುಂಬೋದ್ರು. ಇವೆಲ್ಲ ವ್ಯವಸ್ಥೆ ನೋಡಿದರೆ
ಇವತ್ತೊಬ್ಬ ನಾ ಕಾಂಗ್ರೆಸ್ ಕಾರ್ಪೋರೇಟರ್ ಆಗಿ ಒಂದು ಕಾಂಗ್ರೆಸ್ನ ಮೆಂಬರ್ ಆಗಿ ಸುರ್ಜೇವಾಲಾಜಿ ಮೈ ಇಟ್ಸ್ ಮೈ ಫ್ಯಾಮಿಲಿ ಅಂತಾರೆ, ಇದು ನನ್ನ ಕುಟುಂಬ ಅಂತಾರೆ. ಇದೇ ಘಟನೆ ಆದ ನಂತರ ನನ್ನ ಜೊತೆ ಯಾರು ನಿಲ್ಲಬೇಕಾಯ್ತು? ಯಾರು ನಿಲ್ಲಿಲ್ಲ. ಇವತ್ತಿಗೂ ಕೂಡ ನನಗೆ ಅಫ್ಸೋಸ್ ಇದೆ. ನನ್ನ ಲೀಗಲ್ ಸೆಲ್ ಇದೆ. ಎಷ್ಟೋ ಮುಖಂಡರಿದ್ದಾರೆ, ಬಂದರು ಕೆಲವೊಬ್ಬರು, ಮುಖಂಡರು ಬಂದಿಲ್ಲ ಅಂತಲ್ಲ, ಬಹಳ ಅಷ್ಟು ಮಂದಿ ಮನವಿತಿ ಇದ್ದರು. ಅನೇಕ ಮಂತ್ರಿ ಶಾಸಕರು, ಜಿಲ್ಲಾ ಉಸ್ತುವಾರಿಯವರು ಬಂದರು. ಯಾವ ರೀತಿ ಡೆವಲಪ್ಮೆಂಟ್ ಆಗೋಕ್ಕಿಂತ ಕೇಸ್ನಲ್ಲಿ ಯಾವ ಕಾರಣಕ್ಕೆ ಆ ಥರ ಆಯಿತು ಅನ್ಸುತ್ತೆ ನಿಮಗೆ? ಇದು ಏನೋ ವ್ಯವಸ್ಥಿತವಾಗಿ ಸಂಚಿದೆ. ಅದೇ ನಾವು ಮೂಲ ಹುಡುಕಿ ಅಂತ ನಾನು ಸರ್ಕಾರಕ್ಕೆ ಡಿಮಾಂಡ್ ಮಾಡ್ತಾ ಇದ್ದೀನಿ, ಕೇಂದ್ರಕ್ಕೆ ರಾಜ್ಯಕ್ಕೆ ಇಬ್ಬರಿಗೂ ಡಿಮಾಂಡ್ ಮಾಡ್ತಾ ಇದ್ದೀನಿ. ಯಾವ ಕಾರಣಕ್ಕೆ ನಿರಂಜನ್ ಅವ್ರ ವಿರುದ್ಧ ಆ ಥರ ಷಡ್ಯಂತ್ರ ಮಾಡಲಿಕ್ಕೆ, ಸಂಚು ಮಾಡಲಿಕ್ಕೆ ಏನಿರ್ಬೋದು ಅನ್ಸುತ್ತೆ? ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಒಬ್ಬ ಜಂಗಮ ಮನೆಯಿಂದ ಬಂದವನು, ನಾನು ಯಾರ್ದೋ ಇನ್ನೊಂದಾಗ ಒಂದು ರೂಪಾಯಿ ತಿಂದಿಲ್ಲ, ಯಾರ್ದೋ ಏನೋ ಪ್ರಾಪರ್ಟಿ ಅರ್ಥ ಮಾಡಿಲ್ಲ, ಯಾವುದೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ನನ್ನಷ್ಟಕ್ಕೆ ನಾವು ದುಡ್ಕೊಂಡು ತಿನ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಇದ್ದವ್ರು ನಾವು. ನನಗೆ ಮನೆಗೆ ಅಟ್ಯಾಕ್ ಮಾಡಕ್ಬೇಕಂದ್ರೆ ಇದು ರಾಜಕೀಯ ಷಡ್ಯಂತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ.